हलो स्नेहितरे चित्रास किचन के स्वागत इवत्तु मेंत्या पूरी तंदिदीनि मेंत्या सोप्पिन पूरी तुम्बा चेन्नागिरुत्ते इदु नोडि नानिल्लि गोधि हिट्टु तगोंडिदीनि ओंदु 5 बौल् अष्टु गोधि हिट्टु तगोंडिदीनि मत्ते ओंदु कट्टु दप्प कट्टु ओंदु कट्टु मेंत्या सोप्पन सोसिबिट्टु तोळेदुबिट्टु हेच्चि रेडि माडि इट्कोंडिदीनि गोधि हिट्टु मेले ओंदु स्पून उप्पु हाकोता इदीनि मत्ते ಒಂದು ಚಿಕ್ಕ ಬೌಲಷ್ಟು ಇದನ್ನು ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟು ಅಂದರೆ ನಾವು ಬಜ್ಜಿ ಬೋಂಡಾ ಮಾಡ್ತೀವಲ್ಲ ಆ ಹಿಟ್ಟು ಆಮೇಲೆ ಇದಕ್ಕೆ ಡ್ರೈ ಮಸಾಲ ಪೌಡರ್ಗಳನ್ನ ಹಾಕೊಳ್ಳೋಣ ಇವಾಗ ಇವಾಗ ಮೊದಲಿಗೆ ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಅದು ನಿಮಗೆ ಇಷ್ಟ ಆಗಿರೋ ಅಷ್ಟು ಖಾರ ಇದು ಖಾರ ಇಲ್ಲ ಖಾರದ ಪುಡಿ ಹೀಗಾಗಿ ಒಂದು 2 3 ಚಮಚ ಹಾಕೋತೀನಿ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ಮೆಣಸಿನಕಾಯಿ ಬೇಕಂದ್ರೆ ಮೆಣಸಿನಕಾಯಿನು ಹೆಚ್ಚಿ ಹಾಕೋಬಹುದು ನಾನು ಬರಿ ಖಾರದ ಪುಡಿ ಹಾಕಿದಿನಿ ಮತ್ತೆ ಅರಶಿನದ ಪುಡಿ ಹಾಕ್ತೀನಿ ಒಂದು ಚಿಕ್ಕ ಸ್ಪೂನ್ ಮತ್ತೆ ಜೀರಾ ಪೌಡರ್ ಧನಿಯಾ ಪೌಡರ್ ಆಮ್ಚೂರ್ ಪೌಡರ್ ಮತ್ತೆ ಅಜವಾಯಿನ್ ಅಜವಾಯಿನ್ ಮತ್ತೆ ಸೋಂಪು ಸೇರಿಸಿ ಪುಡಿ ಮಾಡಿ ಇಟ್ಟಿರ್ತೀನಿ ಆ ಪೌಡರ್ ಎಲ್ಲ ಡ್ರೈ ಮಸಾಲಾ ಪೌಡರ್ಗಳು ಹಾಕೋತೀನಿ ಆಮ್ಚೂರ್ ಪೌಡರ್ ಧನಿಯಾ ಪೌಡರ್ ಎಲ್ಲ ಹಾಕೊಂಡಿದ್ದೀನಿ ಹಾಕೊಂಡು ಉಪ್ಪು ಹಾಕೊಂಡಿದ್ದೀನಿ ಕೂಡ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಇದು ಮತ್ತೆ ಕೊತ್ತಂಬರಿ ಸೊಪ್ಪು ಒಂದು ಹಿಡಿನ ಕೊತ್ತಂಬರಿ ಸೊಪ್ಪು ತೊಳೆದುಬಿಟ್ಟು ನೀಟಾಗಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಅದನ್ನು ಹಾಕೋತಾ ಇದ್ದೀನಿ ಕರಿಬೇವು ಬೇಕಾದರೆ ಹಾಕೋಬಹುದು ನಾನು ಹಾಕಿಲ್ಲ ಇಲ್ಲಿ ಮತ್ತೆ ಇದು ಶುಂಠಿ ಪೇಸ್ಟು ಇದನ್ನು ಮಾಡಿ ಇಟ್ಟಿದ್ದೀನಿ ಶುಂಠಿ ಪೇಸ್ಟು ಫ್ರಿಜ್ಜಲ್ಲಿ ಮತ್ತೆ ಇದು ಬೆಳ್ಳುಳ್ಳಿನ ಜಜ್ಜಿ ರೆಡಿ ಮಾಡಿ ಹಾಕೊಂಡಿದ್ದೀನಿ ಸಿಪ್ಪೆ ತೆಗೆದು ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ ಅದನ್ನು ಒಂದು ಟೇಬಲ್ ಸ್ಪೂನಷ್ಟು ಇದು ಗರಂ ಮಸಾಲ ಗರಂ ಮಸಾಲ ಕೂಡ ಒಂದು ಸ್ಪೂನು ಹಾಕೋತೀನಿ ಮತ್ತೆ ಇದು ಎಲ್ಲ ಚಪಾತಿ ಹಿಟ್ಟಿನ ಅದಕ್ಕೆ ಚಪಾತಿ ಹಿಟ್ಟು ಕಲಸಿದೀವಿ ಕಲಸ್ತೀವಿ ಸ್ವಲ್ಪ ಗಟ್ಟಿಗೆ ಕಲಸಬೇಕು ಯಾಕೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಅದು ಮೆತ್ತಗಾಗಿಬಿಡುತ್ತೆ ಬೇಗ ಹಿಟ್ಟು ಅದು ಮೊದಲು ಈ ಥರ ಎಲ್ಲನೂ ಮಸಾಲಾಸ್ನ ಸ್ಪ್ರೆಡ್ ಮಾಡ್ಕೋಬೇಕು ಹಿಟ್ಟಲ್ಲಿ ಮೇಲ್ಮೇಲೆ ಹಾಗೆ ಹಾಕಿದ್ವಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಆಮೇಲೆ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡು ಗಟ್ಟಿಗೆ ಸ್ವಲ್ಪ ಕಲಸ್ಕೊಬೇಕು ನೀವು ಮೆತ್ತಗೆ ಚಪಾತಿ ಹಿಟ್ಟು ಕಲಸೋರಾದರೆ ಇದು ತುಂಬ ಮೆತ್ತಗಾಗಿಬಿಡುತ್ತೆ ಸ್ವಲ್ಪ ಹೊತ್ತಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ ಸೊಪ್ಪು ಬೇರೆ ಇದೆಯಲ್ವ ಹೀಗಾಗಿ ನೀರು ಬಿಟ್ಕೊಂಡು ತೆಳ್ಳಗಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಕಲಸ್ಕೊಳ್ಳಿ ಇದನ್ನು ಮೆಂತ್ಯ ಪರೋಟ ಥರನೂ ಮಾಡ್ಬೋದು ನೀವು ಆದರೆ ನಾನು ಇಲ್ಲಿ ಇವತ್ತು ಮೆಂತ್ಯ ಪೂರಿ ಮಾಡಿದ್ದೀನಿ ಮೆಂತ್ಯ ಸೊಪ್ಪಿನ ಪೂರಿ ಮಾಡಿದ್ದೀನಿ ಇದಕ್ಕೆ ಉಪ್ಪಿನಕಾಯಿ ಮತ್ತು ಮೊಸರು ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟು ಕಾಂಬಿನೇಷನ್ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾವುದಾದ್ರೂ ಉಪ್ಪಿನಕಾಯಿ ಆಗ್ಬೋದು ಮತ್ತು ಮೊಸರು ಒಂದು ಬೌಲ್ ಮೊಸರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ತಿನ್ನೋಕ್ಕೆ ತುಂಬ ಟೇಸ್ಟಿ ಕೂಡ ಇರುತ್ತೆ ನೋಡಿ ಈ ಥರ ಇವಾಗ ಪೂರಿ ಮಾಡ್ತಾಯಿದ್ದೀನಿ ನಾನು ಇದನ್ನು ಹೀಗೆ ಪರೋಟ ಕೂಡ ಮಾಡ್ಕೊಬೋದು ಡಿಫ್ರೆಂಟ್ ಆಗಿರಲಿ ಅಂತ ಯಾವತ್ತಾದರೂ ಒಂದು ಸತಿ ಪೂರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಪೂರಿ ಲಟ್ಟಿಸ್ಕೊಂಡಿದ್ದೀನಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾಯ್ದಿದೆ ನೋಡಿ ಈ ಥರ ಮಾಡಿ ಇದು ಕಡಲೆ ಹಿಟ್ಟು ಏನಕ್ಕೆ ಇದರಲ್ಲಿ ಹಾಕಿದ್ದೀನಿ ಅಂದರೆ ಕಲರ್ ಮತ್ತು ಟೇಸ್ಟ್ ಎರಡೂ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೋದ್ರಿಂದ ಮತ್ತು ಚೆನ್ನಾಗಿ ಸ್ವಲ್ಪ ದಪ್ಪ ಲಟ್ಟಿ ತುಂಬ ತೆಳ್ಳಗೆ ಲಟ್ಟಿಸ್ದೀರಾ ಸ್ವಲ್ಪ ದಪ್ಪ ಲಟ್ಟಿಸಿದ್ರೆ ನೋಡಿ ಚೆನ್ನಾಗಿ ಉಬ್ಬುತ್ತೆ ಕೂಡ ಸೊಪ್ಪು ಹಾಕಿದ್ರು ಕೂಡ ಉಬ್ಬುತ್ತೆ ಒಂದೊಂದು ಸರಿ ಉಬ್ಬದೇ ಇದ್ರೂ ಪರವಾಗಿಲ್ಲ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬರುತ್ತೆ ಪೂರಿ ಈ ಥರ ಕರೆದ್ಬಿಟ್ಟು ಇಟ್ಕೊಂಡು ಸರ್ವ್ ಮಾಡಿ ತುಂಬ ಟೇಸ್ಟಿ ಆಗಿರುತ್ತೆ ಮತ್ತು ಹೆಲ್ದಿ ಕೂಡ ಯಾವಾಗಲೂ ಪರೋಟನೇ ಮಾಡಿ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಪೂರಿನೂ ಮಾಡ್ಕೊಬೋದು ನೋಡಿ ಈ ಥರ ಉಪ್ಪಿನಕಾಯಿ ಮತ್ತು ಮೊಸರು ಜೊತೆಗೆ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿ ಆಗಿರುತ್ತೆ ಧನ್ಯವಾದಗಳು ಸ್ನೇಹಿತರೆ